ಒಂದು ಹೊಸ ವರ್ಷದ ಸಂಭ್ರಮವನ್ನ ಶಿವಾನಂದ ಅವ್ರ ಮನೆಯಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಅಚಾನಕ್ ಆಗಿ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪನವರು ಆಗಮಿಸ್ತಾರೆ. ಅವ್ರನ್ನ ಶಿವಾನಂದ ಅವರು ಬರ್ಮಾಡಿಕೊಂಡು ಕೂರಿಸಿರ್ತಾರೆ. ಎಲ್ಲರೂ ಪಾರ್ಟಿ ಮಾಡ್ತಾ ಇರ್ತಾ ಬಂಗಾರಪ್ಪನವ್ರನ್ನ ಸಹಜವಾಗಿ ಕುಶಲೋಪರಿಗಳನ್ನ ಕೇಳ್ತಾರೆ. ಆಗ ಬಂಗಾರಪ್ಪನವರು ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನ ನೀವು ವೀಕ್ಷಿಸಿ. ಅಖಂಡ ಭಾರತದ ಈ ಒಂದು ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ ನನಗೆ. ಶಿವಾನಂದ ಅವರು ಸುಮಾರು ಸಂಜೆ 7 ಗಂಟೆ ಫೋನ್ ಮಾಡಿದ್ರು. ನನಗೆ ಖುಷಿ ಆಗ್ತು ಅಂತಂದ್ರೆ ನಮ್ಮ ಹಳೆ ಪಾರ್ಟಿ ಯಾರು ಹೆಚ್ಚು ಮುಂದಕ್ನವ್ರು ಸ್ವಲ್ಪ ಅವ್ರ ಭಾವ ಇದೆ. ಇವ್ರು ಫೋನ್ ಮಾಡಿ ನಮ್ಮ ಏರಿಯಾದವ್ರನ್ನ ಸೇರಿಸ್ತಾ ಇದ್ದವ್ರು, ನೀವು ಬರ್ಬೇಕು ಈ ಒಂದು ಪಾರ್ಟಿಲಿ ಆಗಮಿಸ್ಬೇಕು. ನಾನು ಹೆಚ್ಚಾಗಿ ಇದನ್ನು ತಗೊಳ್ಳೋದಿಲ್ಲ, ಏನು ಎಣ್ಣೆ ಗಿಣ್ಣೆ ಅನ್ನೋದು ತಗೊಳ್ಳೋದು. ಯಾಕಂತಂದ್ರೆ ನನಗೆ ಸ್ವಲ್ಪ ಖಾಲಿ ಪ್ರಾಬ್ಲಮ್ ಇದೆ. ಮೊನ್ನೆ ತಾನೇ ಅಮೆರಿಕ ಹೋಗ್ಬಂದ್ರೆ ಈ ಆಪರೇಷನ್ ಮಾಡಿಸಿದಾಗ ಡಾಕ್ಟರ್ ಹೇಳಿದ್ರು ನೀವು ಯಾವ್ದೇ ರೀತಿಯಾದಂಥ ಆಲ್ಕೋಹಾಲಿಕ್ ಫುಡ್ಗಳನ್ನ ತಗೊಳ್ಬಾರ್ದು ಅಂತ. ಶಿವಾನಂದ ಅವರೇ ಕ್ಷಮಿಸ್ಬೇಕು, ನಾನು ಇವತ್ತು ಯಾವುದೇ ಆಲ್ಕೋಹಾಲ್ ತಗೊಳ್ಕಂಗಿಲ್ಲ. ನಾನು ಎಲ್ಲರೂ ಯಾರು ಸೇರಿದಾಗ ಒಂದು 2-3 ಪಾಕೆಟ್ ತಗೊಳ್ತೇನೆ, ಇಲ್ಲ ಅಂತಲ್ಲ. ಆದ್ರೂ ಈ ದಿವಸ ನಿಮ್ಗೆ ಕ್ಷಮೆ ಕೇಳ್ತೀನಿ. ಯಾವುದೇ ಒಂದು ವಿಚಾರ ಇರ್ಬೋದು ಮತ್ತೆ ಮಾತಾಡ್ಬೇಡಿ, ನಾನು ಮಾತಾಡ್ಬೇಕಂದ್ರೆ ಮತ್ತೆ ಮಾತಾಡ್ಬೇಕು. ಏನೇ ವಿಚಾರ ಇರ್ಬೋದು, ಯಾವುದೇ ಥರದಲ್ಲಿ ಇರ್ಬೋದು, ಯಾವುದೇ ಜಾತಿ ಇರ್ಬೋದು, ಹಿಂದೂ ಮುಸಲ್ಮಾನ್ ಬುದ್ಧ ಸಿಖ್ ಜೈನ್ ಪಾರ್ಸಿ ಯಾವುದೇ ಇರ್ಬೋದು, ಈ ಒಂದು 2008 ಬಹಳ ಒಳ್ಳೇದಾಗಿದೆ. ಕಾರಣ ಏನಾಗಿದೆ ಅಂತಂದ್ರೆ ಈ ಸತಿ ಚೆನ್ನಾಗಿ ಮಳೆ ಬೆಳೆಯಲ್ಲ ಆಗಿದೆ. ಸ್ವಲ್ಪದಲ್ಲಿ ಡ್ಯಾಮ್ ಕಟ್ಬೇಕು ಅಂತ ಮಾಡಿದ್ದಾರೆ. ನಾನು ವಿರೋಧ ಸಹ ಮಾಡ್ತಾ ಇದ್ದೀನಿ, ಯಾಕೆಂತಂದ್ರೆ ನಮ್ಮ ಹೋಟೆಲ್ ಅಲ್ಲೇ ಇರೋದು. ಈ ಒಂದು ಕಾರಣಕ್ಕಾಗಿ ನಾವೇನಾದ್ರೂ ಅಲ್ಲಿ ಡ್ಯಾಮ್ ಕಟ್ಟಿದ್ರೆ ಅವರೆಲ್ಲ ಬದುಕು ಮಾಡ್ಕೊಂಡವರೆಲ್ಲ ಮನೆಗೂ ಮನೆಗಳನ್ನೆಲ್ಲ ಕಳ್ಕೊಬೇಕಾಗ್ತದೆ. ಈ ಒಂದು ಸ್ಟೇಟ್ಮೆಂಟ್ ಯಾಕೆ ಕೊಟ್ಟೆ ಅಂತಂದ್ರೆ, ನಾನು ಚೀಫ್ ಮಿನಿಸ್ಟರ್ ಇದ್ದಾಗ ಸತತವಾಗಿ ಚೀಫ್ ಮಿನಿಸ್ಟರ್ ಆಗ್ತೇನೆ ಅಂತ ಭಾವಿಸ್ಕೊಂಡಿದ್ದೆ. ಕಾರಣಾಂತರಗಳಿಂದ ಆಗಲಿಲ್ಲ, ಅದು ಯಾವುದಕ್ಕೆ ಅಂತ ನಾ ಈಗ ಹೇಳ ಪ್ರಸ್ತಾಪ ಮಾಡಿ ಬಯಸೋದಿಲ್ಲ. ಆದ್ರೆ ಏನಾಗಿದೆ ಅಂತಂದ್ರೆ ಆ ಒಂದು ಕಾಲದಲ್ಲಿ ನಾನು ಅದಕ್ಕೆ ಬೆಂಬಲ ಕೊಟ್ಟಿದ್ದೆ. ಅಲ್ಲಿ ಡ್ಯಾಮ್ ಆಗ್ಬೇಕು, ನಮ್ಮ ಜನರಿಗೆ ಒಳ್ಳೇದಾಗಬೇಕು ಅಂತೇಳಿ ಆ ಒಂದು ವಿಚಾರದಲ್ಲಿ ಸ್ವರ್ಬ ಜನತೆಗೆ ನಾನು ಬಹಳ ಕೃತಜ್ಞತೆ ಹೇಳ್ಬೇಕು. ಯಾಕೆಂತಂದ್ರೆ ಅನುಕ್ತಿ ಜಾಗದಿಂದ ಹೆಚ್ಚಾಗಿ ಸ್ವರ್ಬ ಜನರದ ಜಾಗ ಹೋಗ್ತಾ ಇದೆ. ಇದೆಲ್ಲ ವಿಚಾರ ಇದ್ರು ಮಾಜಿ ಮುಖ್ಯಮಂತ್ರಿ ಆದಂತಹ ಯಡಿಯೂರಪ್ಪನವರಂತ ಮೊನ್ನೆ ಮಾತಾಡಿದೆ. ನೀವು ಮಾಡೋದ್ರಿಂದ ಮೊದಲು ಅವರಿಗೆ ಕಾಂಪನ್ಸೇಷನ್ ಅನ್ನು ಅನೌನ್ಸ್ ಮಾಡಿ, ಕಾಂಪನ್ಸೇಷನ್ ಅನೌನ್ಸ್ ಮಾಡಿ ಅವರಿಗೆ 50% ನೀವು ಕೊಟ್ಟಮೇಲೆ ಅದನ್ನು ಕೆಲಸ ಶುರು ಮಾಡಿ ಅಂತೇಳಿ. ಯಾಕೆಂತಂದ್ರೆ ಜನರಿಗೆ 50% ದುಡ್ಡು ಸಿಕ್ಕರೆ ಬೇರೆ ಕಡೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಈ ಒಂದು ಪ್ರಕಾರಕ್ಕೆ ಎಲ್ಲ ತರದ ಅಪ್ಲಿಕೇಶನ್ಗಳನ್ನ ಮೊನ್ನೆ ನಾನು ಸ್ವಲ್ಪ ಹೋದಾಗ ತಗೊಂಬಂದಿದ್ದೀನಿ. ಮೊನ್ನೆ ದೇವೇಗೌಡರನ್ನ ಭಾರಿ ಚೆನ್ನಾಗಿ ಪ್ರಶ್ನೆ ಮಾಡಿದ್ರಿಂದ ಕೇಳ್ಕೊಟ್ಟೆ, ಬಹಳ ಸಂತೋಷ ಆಗಿದೆ. ಅಂಥವ್ರು ನಮ್ಮ ರಾಜಕೀಯದಲ್ಲಿ ಇರೋದು ಬಹಳ ಕೆಟ್ಟದು. ನೀವು ಯಾವ ರೀತಿಯಾದಂತ ವಿಚಾರವನ್ನ ನಾನು ಮಾತಾಡ್ಬೇಕು ಈಗ ಇಷ್ಟು ವರ್ಷದಿಂದ ನೀವು MLA ಮುಖ್ಯಮಂತ್ರಿ ಎಲ್ಲ ಆದ್ರಿ, ನೀವು ಸರ್ವ ರಸ್ತೆ ಇನ್ನು ತೆಗಿಲಿಲ್ಲ ಯಾಕೆ? ಶಿವಾನಂದ ಅವರೇ, ನೀವು ವರ್ಷಕ್ಕೊಂದ್ಸತಿ ನಿಮ್ಮ ಮಾವ ಮನೆಗೆ ಹೋಗ್ತೀರಿ, ಗೊತ್ತಿಲ್ಲ. ನೀವು ಪರಿಸ್ಥಿತಿ ನೋಡ್ಕೋಬೇಕು, ಸ್ವಲ್ಪ ಇಂಪ್ರೂವ್ ಇಲ್ಲ ಅಂತ ಯಾರು ಹೇಳ್ಬೇಕು? ನೀವು ನಿಮ್ಮ ಈ ಒಂದು ಪ್ರಶ್ನೆಗೆ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಯಾಕೆಂತಂದ್ರೆ ನೀವು ಬಹಳ ಸತಿ ಓಡಾಡ್ತಾ ಇಲ್ಲ ಸ್ವಲ್ಪಕ್ಕೆ, ಈಗ ಹೋಗ್ಬನ್ನಿ, ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ನನ್ನ ಕಾಲದಲ್ಲೂ ನಾನು ಮಾಡಿದ್ದೆ, ಆದ್ರೆ
ಮನುಷ್ಯನೇ 70 ವರ್ಷ ಹೆಚ್ಚು ಅಂದ್ರೆ ಆ ರಸ್ತೆಗಳೆಲ್ಲ ಎಷ್ಟು ಬರ್ತದೆ? 2-3 ವರ್ಷ ಬರ್ತದೆ. ನಾನು ಮುಖ್ಯಮಂತ್ರಿ ಆದ್ರೆ ಮಾಡಿಸಿದ್ದೆ. ನೀವು ಅವಾಗ ಇನ್ನು ಕಾರ್ ಇರಲಿಲ್ಲ ನಿಮ್ಗೆ, ಕೈಯಿಟ್ಟು ಕೊಂಡದಲ್ಲಿ ಓಡಾಡ್ತಾ ಇದ್ರಿ, ಗೊತ್ತಿಲ್ಲ ನಿಮ್ಗೆ. ಆ ಪ್ರಕಾರಕ್ಕಾಗಿ ವಿಚಾರ ವ್ಯಕ್ತ ಪಡಿಸ್ತೇನೆ ನಾನು. ಆಮೇಲೆ ಬಹಳ ಜನ ಇದನ್ನ ಪ್ರಶ್ನೆ ಮಾಡಿದ್ದಾರೆ, ಈ ವಿದ್ಯಾರ್ಥಿಗಳೊಳಗೆ ಪ್ರಶ್ನೆ ಮಾಡಿದ್ದಾರೆ. ಅವರೆಲ್ಲ ಏನು ಅಂತಂದ್ರೆ, 4 ಜನ ನಮ್ಗೆ ಆಗ್ತದವ್ರನ್ನ ಕೇಳ್ಕೊಂಡು ಬಂದು ನಮ್ಮ ಪ್ರಶ್ನೆ ಮಾಡಿದ್ದಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅವರು ನೀವು ಮಾತಾಡ್ತಾ ಇರೋ ವಿಧಾನ ಏನಿದೆ ಅದು ಸರಿ ಇದೆ. ನೀವು ಸುಮ್ಮನೆ ಯಾವುದೇ ಪಕ್ಷದ ಒಂದು ಏನ್ ಹೇಳ್ತಾರೆ ಪ್ರತಿಷ್ಠೆ ಹೆಚ್ಚಿನ ಒತ್ತು ಕೊಡದೆ ನಿಮ್ ಕೆಲಸ ನೀವು ಸರಿಯಾಗಿ ಮಾಡಿದಿರಿ. ಈ ಮೊನ್ನೆಯಿಂದ ಸ್ವಲ್ಪ 2 ಜನರದ್ದು ಸಹಾಯ ತಗೋಬೇಕಾಗಿದೆ, ಇಲ್ಲ ಅಂತಲ್ಲ. ಆದ್ರೆ ನಾನು ಈ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗ್ತೇನೆ ನಿಜವಾಗ್ಲು ಹೇಳ್ತೇನೆ. 2010ರಲ್ಲಿ ಕರ್ನಾಟಕದ ರಾಜ್ಯ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ. ಇದನ್ನ ಬದಲು ಕೊಡಿ ಗಟ್ಟಿ ವಿಚಾರ. ಇದು ಬಂಗಾರಪ್ಪ ಸೈಕಲ್ ಪಂಚರ ತಂದ್ರೆ ಕೈ ಆಗ್ಲೇ ತಗೊಂಡಿರ್ಬೋದು. ಇಲ್ಲ, ನೀವು ಬಹಳ ತಪ್ಪಿಕೊಂಡಿದ್ದೀರಿ. ನೀವು ಬರೀ ಮೆಡಿಕಲ್ ಮಾತ್ರ ಹೋಗ್ತಾ ಇದ್ದೀರಿ, ಮತ್ತೆ ಗೌರ್ಮೆಂಟ್ ಇದಕ್ಕೆ ಹೋಗ್ತಾ ಇದ್ದೀರಿ. ರಾಜಕೀಯವಾಗಿ ನಿಮ್ಗೆ ಏನು ಗೊತ್ತಿಲ್ಲ. ಸರ್ ಹೇಳ್ಬೇಕು ಅಂತಂದ್ರೆ ಬಂಗಾರಪ್ಪ ಪಕ್ಷದಿಂದ ಪಕ್ಷಕ್ಕೆ ಹಾಕ್ತಾ ಇರ್ಬೋದು, ಮಂಗ ಅಂತ ಹೇಳ್ತಾ ಇರ್ಬೋದು. ಯಾವ ಕಾರಣಕ್ಕ ಪಕ್ಷದಿಂದ ಪಕ್ಷಕ್ಕೆ ಹಾಕ್ತಾ ನನ್ಗೆ ಗೊತ್ತಿಲ್ಲ. ನೆಲೆ ನಿಲ್ತಾ ಇರೋದಕ್ಕೆ ಕಾರಣ ಏನ್ ಗೊತ್ತಾ? ಈಗ ನೀವು ಗೌರ್ಮೆಂಟ್ ನೀವೆಲ್ಲ ಹೋದ್ರು, ಇಡೀ ಕರ್ನಾಟಕದ ಎಲ್ಲ ಹೋದ್ರು, ನಿಮ್ಗೆ 10,000 ರೂಪಾಯಿ ಸ್ಯಾಲರಿಂದ 10,000 ರೂಪಾಯಿ ಸ್ಯಾಲರಿ ಕೊಡ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂತಂದ್ರೆ, ನಮಗೆ ರಾಜಕೀಯದಲ್ಲಿ ಸ್ಥಾನಮಾನ ಇಲ್ಲ ಅಂತಂದ್ರೆ ನಾವು ಏನು ಮಾಡ್ಲಿಕ್ಕಾಗುದಿಲ್ಲ. ನಮ್ಮ ಊರ್ ಜನರಿಗೆ ನಮ್ಮ ಏನು ವೋಟರ್ಸ್ಗೆ ಏನ್ ಹೇಳ್ಬೇಕು ನಾವು? ನೀವು ಈ ರೀತಿಯಾದಂತ ಕೆಲಸವನ್ನು ಮಾಡ್ತಾ ಇಲ್ಲ ಅಂತಂದಾಗ ನಮ್ಗೆ ನಮ್ ಕೈಯಲ್ಲಿ ಒಂದು ಆಡಳಿತ ಅಂತಕ್ಕಂತ ಒಂದು ಅಥವಾ ಅಧಿಕಾರ ಅಂತಕ್ಕಂತ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕಾಗ್ತದೆ? ನೀವು ಬೆಳಗ್ಗೆ ಹೋಗಿ ಸೈನ್ ಮಾಡ್ಕೊಂಬಂದ್ಬಿಟ್ರು ನಿಮ್ಗೆ ಗೌರ್ಮೆಂಟ್ ಇಂದ 10,000 ರೂಪಾಯಿ ಸಂಬಳ ಕೊಡ್ತಾರೆ, ಅದು ಪ್ರಶ್ನೆ ಬರೋದಿಲ್ಲ. ಹಂಗಾರಪ್ಪನವ್ರ ಒಂದು ಕ್ವಶನ್ ಹೇಳಿ, ಕೂಲಿಂಗ್ ಗ್ಲಾಸ್ ಹಾಕುವ ಉದ್ದೇಶ ಏನು ಹೇಳಿ? ಕೂಲಿಂಗ್ ಗ್ಲಾಸ್ ಯಾವಾಗ ಹಾಕೊಂಡಿರ್ತಾರೆ ಉದ್ದೇಶ ಏನು? ನೀವು ಕೂಲಿಂಗ್ ಗ್ಲಾಸ್ ಮಾಡ್ಬೇಕು ಅಂತ ಸ್ವಲ್ಪ ಸಮಾಧಾನ ಮಾಡಿ. ಒಂದು ಪ್ರಶ್ನೆ ಒಂದ್ ಸತಿ ಕೇಳಿ. ಯಾವುದೇ ಒಂದು ವಿಚಾರ ನೀವು ಕೇಳಿದಾಗ ಕರೆಕ್ಟ್ ಆಗಿ ನೀವ್ ಏನ್ ಕೇಳ್ಬೇಕು ಅನ್ನೋದನ್ನ ವಿಚಾರ ಮಾಡಿ. ನಾನು ಕೂಲಿಂಗ್ ಗ್ಲಾಸ್ ಯಾಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಬಹಳ ಒಳ್ಳೆ ಪ್ರಶ್ನೆ ಇದು. ನಾನೇ ಹೇಳ್ಬೇಕು ಮಾಡಿದೆ ಸಂದರ್ಭಕ್ಕಾಗಿ ನೀವು ಕೇಳಿದ್ದೀನಿ, ಖುಷಿ ಆಗ್ತಾ ಇದೆ. ಕೂಲಿಂಗ್ ಗ್ಲಾಸ್ ಹಾಕಿದಾಗ 4 ಜನ ನಮ್ ಬಗ್ಗೆ ಏನ್ ಮಾತಾಡ್ತಾ ಇರ್ತಾರೆ, ಏನ್ ಮಾಡ್ತಾ ಇರ್ತಾರೆ ಅಂತಕ್ಕಂತ ನೋಡೋದು ನಾವು ಅವ್ರಿಗೆ ಗೊತ್ತಾಗ್ಬಿಡ್ತು. ನಾವು ಹಿಂಗ್ ಮಾತಾಡ್ತಾ ಇದ್ರು ಅವ್ರಿಗೆ ಏನ್ ಮಾಡ್ತಾ ಇದ್ರೆ ಗೊತ್ತಾಗ್ತದೆ. ಆ ಕಾರಣಕ್ಕಾಗಿ ಕೂಲಿಂಗ್ ಗ್ಲಾಸ್ ಹಾಕ್ತಾ ಇದ್ದೇವೆ. ಆಮೇಲೆ ನೀವು ನಾಳಿಂದ ಕೂಲಿಂಗ್ ಗ್ಲಾಸ್ ಹಾಕೋದು ಉದ್ದೇಶ ಮಾಡಿ, ಬಹಳ ಒಳ್ಳೆಯದು. ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಬೆಳಗ್ಗೆ 1-2 ತಾಸು ಟೆನ್ನಿಸ್ ಆಟ ಆಡೋದು ತೊಡಗಿರಿ, 1 ತಾಸು ಜಾಗಿಂಗ್ ಮಾಡಿ, ಬೆಳಗ್ಗೆ 5 ಗಂಟೆಗೆ ಹೇಳೋದು ಅಭ್ಯಾಸ ಮಾಡಿ. ಯಾವುದೇ ಕಾರಣ ಇರ್ಬೋದು, ನಿಮ್ದು ಬಿಸ್ನೆಸ್ ಇರ್ಬೋದು, ಯಾವುದೇ ನಿಮ್ಮ ಆಫೀಸ್ ವರ್ಕ್ಸ್ ಇರ್ಬೋದು, ಅದು ಲೆಕ್ಕ ಅಲ್ಲ. ಶಿವಣ್ಣ ನೋಡಿ ಎಷ್ಟು ಖುಷಿ ಆಗ್ತದೆ ಅಲ್ಲ, ಅವರಿಗೆ 50 ವರ್ಷ ಆಗ್ತದೆ ಅಂತ ಯಾರು ಹೇಳ್ತಾರ? ಸಾಧ್ಯನೇ ಇಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಬರ್ತಾರೆ, ನಮ್ಮ ಮನೆ ಹತ್ರ ಬರ್ತಾರೆ, ವಾಕಿಂಗ್ ಬರ್ತಾರೆ, ಬಂದು ದೇವ್ರ ಪೂಜೆ ಎಲ್ಲ ಮಾಡಿ ಬಹಳ ಒಳ್ಳೆ ಮಂತ್ರ ಇದ್ರೆಲ್ಲ ಬಹಳ ಚೆನ್ನಾಗಿರ್ತದೆ. ಯಾಕಂದ್ರೆ ಅವ್ರ ಮನೆಗೆ ಗೋಪೇಶಕ್ಕೆ ಬಂದಿದ್ದೆ ನಾನು, ಖುಷಿ ಆಗ್ತದೆ ನಂಗೆ. ಅವ್ರ ಫ್ಯಾಮಿಲಿ ಒಳಗೆ ವಾರಕ್ಕೊಂದ್ಸತಿ ಬಂದೋಗ್ಬೇಕು ಅನ್ಸತ್ತೆ. ಆ ಹಾಳ ರಾಜಕೀಯ ಬರಕ್ ಆಗುದಿಲ್ಲ. ಅವ್ ಕ್ಷಮೆ ಕೇಳ್ತೇನೆ ನಾನು ಅವನಿಗೆ. ಕಮಲಪುರವ್ರೆ, ಈ ಒಂದು ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಯಾವುದೇ ರೀತಿಯಾದಂತ ಒಂದು ತೀರ್ಮಾನವನ್ನ ಇದಕ್ಕೆ ಕೊಡೋಕ್ಕಾಗಲಿಲ್ಲ. ದಯಮಾಡಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನ ಕೇಳ್ಕೊಂಡು ಒಂದ್ನಿಮಿಷ ಈ ಒಂದು ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ ಈಗ ಬಹಳ ಟೈಮ್ ಆಗಿದೆ, 10:30 ಆಗಿದೆ. ಈಗ ದಾವಣಗೆರೆ, ಗುಲ್ಬರ್ಗ ಹಾಗೂ ಚಿಕ್ಕಮಗಳೂರು ಎಲ್ಲ ಮಾರ್ಗವಾಗಿ ಸೌದತ್ತಿ ಹಾಗೂ ಸ್ವರ್ಭ ಮಾರ್ಗವಾಗಿ ಊರಿಗೆ ಹೋಗ್ಬೇಕಾಗಿದೆ. ದಾವಣಗೆರೆ ಚಿಕ್ಕಮಗಳೂರು ಸೌದತ್ತಿ ಮಾರ್ಗ ಇರುತ್ತೆ.
ಬ್ಯಾಳ ವಿಷಯ ಇದ್ದು.